दलित सेने दलित संघर्ष सेने जय भीम ला असोसिएट इंत एला संघटने सेरको समता सैनिक दल रिपब्लिकन पार्टी आफ् इंडिया कार्यकर्त बेंगलूरु नगर एला कार्यकर्त सेरी प्रतिभा उद्देश्य ऐन राष्ट्र मटदली कर्नाटक राज्य मटदली ड्रग्स दंधे ऐन इू नोड़े मेल नोट के भाला सुलभ कण का आल अगर भाला दौडदा वस्तरकोटे निम्हे रागिणी द्विवेदीवर बंधोद्र मूलक वो रोचक तीर पड़के बरी सीमर अस्े दंधेलीरतेरतवर अस्े दंधेल पोलिस शामील राजणी शामील रियल एस्टेट दंधेकोर शामील इवरेलूटे सेरी नडस्ता व्यवस्थित वाद जाल इत राष्ट्र अंतर्राष्ट्र मट के कंडी चाचक हीगी इू सुलभवा नियंत्रण मातक दंधे अल ना नेर रिपब्लिकन पार्टी आफ् इंडिया हेल्ता आया पोलिस ठाना अधिकारी नेर होनेगार दंधे निलते इला याक्रे ಎಲ್ಲೆಲ್ಲಿ ಯಾರ್ಯಾರು ಈ ಜಾರದಲ್ಲಿದ್ದಾರೆ ಯಾರ್ಯಾರು ಗಾಂಜಾ ಅಫೀಮ್ ಅಂತ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಅವರಿಗೆ ಎಲ್ಲರಿಗೂ ಗೊತ್ತು ಅಷ್ಟೇ ಅಲ್ಲ ಅಂತ ದಂಧೆಕೋರರಿಂದ ಇವರಿಗೆ ಲಾಭಾನೂ ಆಗ್ತಾ ಇದೆ ಇವರು ದುಡ್ಡು ತಗೊಂತಾ ಇದ್ದಾರೆ ತಗೊಂಡು ಈ ದಂಧೆಯಲ್ಲಿ ನೇರವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಇರತಕ್ಕಂತದ್ದು ಅನೇಕ ಪ್ರಕರಣಗಳಲ್ಲಿ ಗೊತ್ತಾಗಿದೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳನ್ನು ಆಯಾ ಠಾಣಾ ಪೊಲೀಸ್ ಠಾಣಾ ಅಧಿಕಾರಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡಿದ್ರೆ ಮಾತ್ರ ಈ ದಂಧೆ ನಿಲ್ಲಕಾಗುತ್ತೆ ಈ ದಂಧೆ ಇವತ್ತು ಇಡಿ ದೇಶದಾದ್ಯಂತ ಸುಶಾಂತ್ ಏನಿದ್ರು ಸುಶಾಂತ್ ಸಿಂಗ್ ರಾಜಪೂತ್ ಅವರು ಅವರ ಸಾವಿನ ಹಿನ್ನೆಲೆಯಲ್ಲಿ ಹೊರಬೀಳ್ತಾ ಇರತಕ್ಕಂತ ಎಲ್ಲಾ ಸತ್ಯಗಳು ಕೂಡ ಇವತ್ತು ಈ ದಂಧೆಗೆ ಅಂಟಿಕೊಂಡಿರತಕ್ಕಂತ ವಿಚಾರ ಇವತ್ತು ನಾವು ಎಲ್ಲರೂ ಖಂಡಿಸಬೇಕಾಗಿರತಕ್ಕಂತದ್ದು ಯಾಕಂದ್ರೆ ಈ ದಂಧೆ ಮೂಲಕ ನಾಗರಿಕ ಸಮಾಜದ ಪ್ರಜೆಗಳ ಮಕ್ಕಳು ಇವತ್ತು ಹಾಳಾಗ್ತಾ ಇದ್ದಾರೆ ಯುವಕರು ಹಾಳಾಗ್ತಾ ಇದ್ದಾರೆ ಯುವತಿಯರು ವಿದ್ಯಾರ್ಥಿಗಳು ಎಲ್ಲರೂ ಹಾಳಾಗ್ತಾ ಇದ್ದಾರೆ ಇದೊಂದು ಸಮಾಜಘಾತಕ ಕೃತ್ಯ ಹೀಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ವಿಚಾರದಲ್ಲಿ ನಂಬಿಕೆ ಇಟ್ಟಿರತಕ್ಕಂತ ನಾವೆಲ್ಲರೂ ಕೂಡನು ಈ ಸಂವಿಧಾನ ವಿರೋಧಿ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸೋದು ಅಷ್ಟೇ ಅಲ್ಲ ಇದರ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರನೇ ನೇರ ಹೊಣೆ ಹೊರಬೇಕಂತ ದೇಶದಲ್ಲಿ ಏನು ಇವತ್ತು ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿರುವ ಡ್ರಗ್ಸ್ ದಂಧೆಯಲ್ಲಿ ಅನೇಕ ಉದ್ಯಮಿಗಳಾಗಿರುವಂತವರು ಅನೇಕ ಒಂದು ಫಿಲಂ ಚಲನಚಿತ್ರ ನಟನೆಯಲ್ಲಿ ಅಂತ ಭಾಗಿಯಾಗಿರುವಂತವರು ಮತ್ತೆ ರಿಯಲ್ ಎಸ್ಟೇಟ್ ದಂಧೆ ಅಂತಂತವರು ಅನೇಕ ಕೆಲವರು ಏನು ಗಿಡಗಿಡಿಗಳು ಇದ್ದಾರೆ ಡ್ರಗ್ಸ್ ಮಾಫಿಯಾದಲ್ಲಿ ಇದ್ದಾರೆ ಅಂತವರನ್ನ ಕೂಡಲೇ ಬಂಧಿಸಬೇಕು ಹಾಗೆ ಏನು ಕಾನೂನು ಸುವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಏನು ಸರ್ಕಾರ ಬಂದ ಆದ್ಮೇಲೆ ಏನು ನಡೆಯತದೆ ಅವ್ಯವಹಾರಗಳು ಇದನ್ನ ಕಾನೂನು ಕಾಪಾಡಬೇಕಂತ ಸುವ್ಯವಸ್ಥೆ ಇದೆ ಅಂತ ಪೊಲೀಸ್ ಅಧಿಕಾರಿಗಳೇ ಇವತ್ತು ಕಣ್ಣು ಮುಚ್ಚಿಕೊಂಡು ಪೂರ್ತಿ ಕುತ್ತಿದೆ ಕಣ್ಣಲ್ಲಿ ಕಣ್ಣರು ಕೂಡ ನಾನು ಕಣ್ಣು ತೆರೆದು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಬೇಕು ಅಂತ ಹೇಳಿ ಅವರು ಯಾವುದೇ ತರ ಅನ್ಸಿದ್ರ ಅವರು ಈ ಡ್ರಗ್ಸ್ ದಂಧೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತವರನ್ನ ಕೂಡಲೇ ಏನು ಕಠಿಣ ಕ್ರಮದಲ್ಲಿ ಅವರನ್ನ ಕಾನೂನು ಇದರಲ್ಲಿ ಅವರನ್ನ ಬಂಧಿಸಬೇಕು ಮುಂದಿನ ದಿನಗಳಲ್ಲಿ ಏನು ನಮ್ಮ ಯುವ ಪೀಳಿಗೆಗಳಲ್ಲಿ ಇವತ್ತು ಈ ಡ್ರಗ್ಸ್ ದಂಧೆಗಳಲ್ಲಿ ಕೆಲವರನ್ನ ಹಾಳು ಮಾಡುತ್ತಿದ್ದಾರೆ ಈ ಡ್ರಗ್ಸ್ ದಂಧೆಯನ್ನು ನಿಲ್ಲಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಬಾರಿ ಕಠಿಣವಾಗಿ ನಾವು ಮಾಡಬೇಕು ಅಂತ ಹೇಳ್ತಾ ನಮ್ಮ ಒತ್ತಾಯ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಡಾಕ್ಟರ್ ಎಂ ವೆಂಕಟಸಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆನಂದರಾವ್ ಸರ್ಕಲ್ದಲ್ಲಿ ಇವತ್ತು ಪ್ರತಿಭಟಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಡ್ರಗ್ಸ್ ದಂಧೆಗಳು ನಿಲ್ಲದೆ ಹೋದರೆ ನಾವು ಉಗ್ರ ಹೋರಾಟಕ್ಕೆ ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎ ಗೋಪಾಲ್ ಚಲನಚಿತ್ರ ನಟ ನಟಿಯರು ಧಾರಾವಾಹಿ ನಟ ನಟಿಯರು ಸಹ ಕಲಾವಿದರು ಮತ್ತೆ ಇಲ್ಲಿರೋ ಲೋಕಲ್ ರೌಡಿಸಂಗಳು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡಿ ಈ ಡ್ರಗ್ಸ್ ದಂಧೆಯನ್ನು ರಾಜ್ಯದಿಂದ ಕಿತ್ತು ಒಗಿಬೇಕು ಇಲ್ಲವಾದರೆ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಡಾಕ್ಟರ್ ವೆಂಕಟಸಮಣ್ಣನವರ ನೇತೃತ್ವದಲ್ಲಿ ನಾವು ಉಗ್ರವಾದ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೂ ಈ ಆರೋಪಿಗಳು ಯಾರ್ಯಾರು ಇದ್ದಾರೆ ಅವರನ್ನ ಈ ಕೂಡಲೇ ಬಂಧಿಸಬೇಕು ಹಾಗೂ ಈ ನಮ್ಮ ನಗರದಲ್ಲಿರುವ ಪೊಲೀಸ್ ಠಾಣೆ ಅಧಿಕಾರಿಗಳು ಅವರಿಗೆ ಕುಮ್ಮಕ್ಕಿದೆ ಹಾಗೂ ರಾಜಕಾರಣಿಗಳು ಕುಮ್ಮಕ್ಕಿದ್ದಾರೆ ಯಾರೇ ಇದ್ರೂ ಈ ಪ್ರಕರಣದಲ್ಲಿ ಈ ದಂಧೆಯನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನು ಕಠಿಣವಾಗಿ ಶಿಸ್ತು ಕ್ರಮ ತಗೊಂಡು ಅದನ್ನು ನಿರ್ಮೂಲನೆ ಮಾಡಬೇಕು
मत युवा जनांग के समाज के वे दारी तोर्स ना मूलक हेल्ता रिपब्लिकन पार्टी आफ् इंडिया जिला चंद्रशेखर जय भेरी।